ಒಂದು 20 ವರ್ಷದಲ್ಲಿ ನನಗೆ ಒಂದು 32 ರಾಸುಗಳಾಗಿದ್ದಾವೆ. ಇವೆಲ್ಲವೂ ನನ್ನ ಒಂದೇ ಒಂದು ಹಸುವಿನಿಂದ ಬಂದಿರೋ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಾಗಿದ್ದಾವೆ. ಒಟ್ಟು ಒಂದು ದಿವಸಕ್ಕೆ 160-170 ಲೀಟ್ರ್ ಹಾಲಾಗುತ್ತೆ. ಅದನ್ನು ನನಗೆ ಅಕ್ಷಯಕಲ್ಪ ಡೈರಿಯವರು ಸಾವಯವ ಹಾಲು ಅಂತ ಹೇಳ್ಬಿಟ್ಟು ನನ್ನನ್ನು 34.5-35 ತಗೊಂತಾರೆ. ಒಂದು ಟ್ರ್ಯಾಕ್ಟರ್ ಲೋಡ್ಗೆ 5,000-6,000 ರೂಪಾಯಿ ಬೆಲೆ ಇದೆ ಇವತ್ತು ಮಾರ್ಕೆಟ್ನಲ್ಲಿ. ಅದೇ ಲೆಕ್ಕ ಹಾಕಿದ ನನಗೆ ಒಂದು 2.5-3 ಲಕ್ಷದವರೆಗೂ ನನಗೆ ಆದಾಯ ಕೊಟ್ಟಂಗಾಗುತ್ತೆ. 5-6 ಸಾವಿರ ತಂದು ಫಸ್ಟು ಸ್ಟಾರ್ಟಿಂಗ್ ನೋಡ್ಕೊಂಡು ಅವ್ರ ಅನುಭವದ ಮೇಲೆ ಅವರು ತಂದುಕೊಂಡು ಹೆಚ್ಚು ಮಾಡ್ಕೊಂಡು ಆಮೇಲೆ ಅವರು ಹೆಚ್ಚು ಮಾಡ್ಕೊಳೋದು ಇದ್ದದ್ದೇ. ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ಹೈನುಗಾರಿಕೆ ನಮ್ಮ ದೇಶದ ಕೋಟ್ಯಾಂತರ ಕುಟುಂಬಗಳಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಅಭಿವೃದ್ಧಿಯಾಗಲು ಸಹಕಾರವಾಗಿದೆ. ಇವರ ಹೆಸರು ಲೋಕೇಶ್ ಅಣ್ಣವರು. ಹಿರೇಯಂಗ್ಲ ಗ್ರಾಮ, ಬೀರೂರು ಹೋಬಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯವರು. ಕಳೆದ 20 ವರ್ಷದಿಂದ ಇವ್ರ ಬಳಿ ಒಂದು ಹಸು ಇತ್ತು. ಇವತ್ತು ಇವ್ರ ಬಳಿ 32 HF ಮತ್ತು ಜರ್ಸಿ ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಪ್ರತಿದಿನ 160-175 ಲೀಟರ್ ಹಾಲು ಉತ್ಪಾದನೆ ಮಾಡಿ ಉತ್ತಮವಾದ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಹೈನುಗಾರಿಕೆಯಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಇವರು ಅಳವಡಿಸ್ತಕ್ಕಂಥ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗೂ ಹೈನುಗಾರಿಕೆಯಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು. 20 ವರ್ಷಗಳಿಂದ ನನ್ನ ಹತ್ರ ಒಂದು ಮಲ್ನಾಡ್ ಗಿಡ್ಡ ಹಸು ಇತ್ತು. ಅದರಲ್ಲಿ ಇನ್ಸ್ಪೆಕ್ಷನ್ ಮಾಡಿಸಿದಾಗ ಒಂದು HF ಕರು ಹುಟ್ಟಿತು. ಆ ಕರು ದೊಡ್ಡದಾಗಿ ಕರು ಹಾಕ್ಕೊಂಡು ಅದರಲ್ಲೇ ಒಂದಕ್ಕೊಂದು ಬೆಳೆದು ಇವತ್ತು ಒಂದು 20 ವರ್ಷದಲ್ಲಿ ನನಗೆ ಒಂದು 32 ರಾಸುಗಳಾಗಿದ್ದಾವೆ. ಇವೆಲ್ಲವೂ ನನ್ನ ಒಂದೇ ಒಂದು ಹಸುವಿನಿಂದ ಬಂದಿರೋ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಾಗಿದ್ದಾವೆ. ಇವೆಲ್ಲವೂ ಕೂಡ ಭಾಳ ಆರೋಗ್ಯವಾಗಿ ಚೆನ್ನಾಗಿದೆ ನಮ್ಮಲ್ಲಿ. ಇದರಲ್ಲಿ ಹೋಲಿಕರು ಹುಟ್ಟಿದೆಲ್ಲ ಮಾರಾಟ ಮಾಡಿದ್ದೀನಿ, ಹೆಣ್ಣುಗಳು ಮಾತ್ರ ಇಟ್ಕೊಂಡಿದ್ದೀನಿ. ಒಟ್ಟು ಒಂದು ದಿವಸಕ್ಕೆ 160-170 ಲೀಟ್ರ್ ಹಾಲಾಗುತ್ತೆ. ಅದನ್ನು ನಮಗೆ ಅಕ್ಷಯಕಲ್ಪ ಡೈರಿಯವರು ಸಾವಯವ ಹಾಲು ಅಂತ ಹೇಳ್ಬಿಟ್ಟು ನನ್ನನ್ನು 34.5-35 ತಗೊಂತಾರೆ. ಸ್ವಲ್ಪ ಹಿಂದೆ ಮುಂದೆ ರೇಟು 10 ಪೈಸೆ 15 ಪೈಸೆ ಹೆಚ್ಚು ಕಮ್ಮಿ ಇರುತ್ತೆ. ನಾವು ಸಾವಯವ ಹಾಲು ಮಾಡ್ಕೊಡೋದ್ರಿಂದ ಅವರು ಆ ರೇಟ್ ಕೊಡ್ತಾರೆ. ಅದೇ KMF ನಲ್ಲಾದರೆ 29-28 ಹಿಂಗೆ ಬೀಳುತ್ತೆ ಸಹಾಯಧನ ಸೇರಿ. ಹಂಗಾಗಿ ನಾವೇನು ಮಾಡ್ತೀವಿ, ಅಕ್ಷಯಕಲ್ಪಗೆ ಹಾಲು ಕೊಡ್ತಾಯಿದ್ದೀವಿ. ಆಮೇಲೆ ಮನೆ ಹತ್ರ ಬಂದು ತಗೊಂಡೋಗ್ತಾರೆ. ನಾವು KMF ಡೈರಿಗಾಗಿ ಅಲ್ಲಿ ಹೋಗಬೇಕು, ಕೊಟ್ಟು ಬರಬೇಕು, ಇದೇನಿಲ್ಲ. ನಾವು ಇಲ್ಲಿ ಕ್ಯಾನಿ ಹಾಕಿಟ್ಟಿರ್ತೀವಿ, ಅವ್ರು ಬಂದು ತಗೊಂಡೋಗ್ತಾರೆ. ಇವೆಲ್ಲ 3 ತಿಂಗಳು ಮೇಲ್ಪಟ್ಟ ಕರುಗಳು 1 ವರ್ಷದವರೆಗೆ 1.5 ವರ್ಷದವರೆಗೆ ಇರ್ತವೆ. ಇವು ಒಂದು ಕಂಪಾರ್ಟ್ಮೆಂಟಲ್ಲಿ ಹಾಕ್ಕಂತೀವಿ. ಇವಕ್ಕೆಲ್ಲ ಬೆಳಗ್ಗೆನೇ ಒಂದು KGಯಿಂದ ಹಿಡಿದು 1.5 KGವರೆಗೂ ಫೀಡ್ ಕೊಡ್ತೀವಿ ವಯಸ್ಸಿನ ಮೇಲೆ. ಆಮೇಲೆ ಹುಲ್ಲು ಸೈಲೇಜ್ ಎಲ್ಲ ತಿಂತವೆ. ಇವು 1 ವರ್ಷದ ಮೇಲೆ 3 ತಿಂಗಳು 1 ವರ್ಷಕ್ಕೂ ಕೆಲವು ಹೀಟಿ ಬರ್ತವೆ, 1.5 ವರ್ಷಕ್ಕೂ ಬರ್ತವೆ. ಹಾಗಾಗಿ ಇವಕ್ಕೆಲ್ಲ ಟೈಮ್ ಟು ಟೈಮು ನಾವು ಯಾವಾಗ ಇನ್ಸ್ಪೆಕ್ಷನ್ ಮಾಡಿಸ್ಬೇಕು ನೋಡ್ಕೊಂಡು ಮಾಡಿಸ್ತೀವಿ. ಇವಕ್ಕೂ ಕೂಡ ನಾವು ಮಿನರಲ್ ಮಿಕ್ಸ್ಚರ್ ಕೂಡ ಫೀಡ್ ಒಳಗೆ ಹಾಕ್ತೀವಿ. ಹಾಗಾಗಿ ಇವೇನಾಗ್ತವೆ, 1 ವರ್ಷಕ್ಕೆ 1.5 ವರ್ಷಕ್ಕೆಲ್ಲ ಹೀಟಿ ಬಂದುಬಿಡ್ತವೆ. ಹಂಗೆಲ್ಲ ಬಂದ್ರೇ ನಮ್ಮದು ಡೈರಿ ಮುಂದಕ್ಕೆ ಬರೋದು. ಕರುಗಳು ನಾವು ಸಾಕೋದು ಭಾಳ ಮುಖ್ಯ. ನಮ್ಮ ರೈತರಲ್ಲಿ ಕೆಲವರು ಏನು ಮಾಡ್ತಾರೆ, ಕರುಗಳೆಲ್ಲ ಯಾರಿಗಾರ ಕೊಟ್ಬಿಡ್ತಾರೆ. ಅದು ತಪ್ಪು, ಹಾಲು ಕೊಡಬೇಕಲ್ಲ, ಇವಕ್ಕೆ ಯಾಕೆ 3 ಲೀಟ್ರ್ ಹಾಲು ಕೊಡೋಣ ಅಂತ. ಬಟ್ ನಮ್ಮ ಮನೆಯಲ್ಲೇ ಬೆಳೆದವಾದರೆ ನಮ್ಮನ್ನು ಪ್ರೀತಿಯಿಂದ ನೋಡಿ ಎಷ್ಟು ಚೆನ್ನಾಗಿ ನನ್ನ ಹತ್ರಕ್ಕೆ ಬರ್ತಾವೆ. ಇವು ಹಂಗೆ ಅವು ಪ್ರೀತಿಯಿಂದ ಸಾಕಿದ್ರೆ ಅವು ಪ್ರೀತಿಯಿಂದ ಬೆಳೀತವೆ. ನಮ್ಮ ಹತ್ರ ಒಂದು 7-8 ಕರುಗಳಿದ್ದಾವೆ ಸಣ್ಣವು. ಅಂದರೆ ಈ ಹುಟ್ಟಿದಾಗ ನಾವೇನು ಮಾಡ್ತೀವಪ್ಪ ಅಂದರೆ ಹಾಲನ್ನ ಗೀಬಾಲು ಅಂತೀವಿ ನಾವು ಅದಕ್ಕೆ. ಅದನ್ನು ಎಷ್ಟು ಕುಡಿತೀವೋ ಅಷ್ಟು ಕುಡಿಸಿದ್ರೆ ಭಾಳ ಒಳ್ಳೇದು ಅವಕ್ಕೆ. ಆಮೇಲೆ ಉಳಿದದ್ದು ನಾವು ಉಪಯೋಗ ಮಾಡ್ಕೋಬೇಕು. ಯಾಕಪ್ಪ ಅಂದರೆ ಅದನ್ನು ನಾವು ಕುಡಿಸೋದ್ರಿಂದ ಅವಕ್ಕೆ ಯಾವುದೇ ರೋಗ ರುಜಿನ ಬರ್ದಂಗೆ ಶಕ್ತಿ ಬರುತ್ತೆ ಅವಕ್ಕೆ. ಹಾಗಾಗಿ ನಾವು ಆ ಗೀಬಾಲನ್ನ ಎಷ್ಟು ಕುಡಿತೀವೋ ಅಷ್ಟು ಅಧಿಕವಾಗಿ ಕುಡಿಸ್ಬೇಕು ಅವಕ್ಕೆ. ಅವು ಎಷ್ಟು ಕುಡಿತೀವೋ ಅಷ್ಟು ಕುಡಿಸ್ಬೇಕು. ಆಮೇಲೆ ಏನು ಮಾಡ್ತೀವಿ, ನೆಕ್ಸ್ಟು ಪ್ರತಿದಿನ ಕಳೆದ ಮೇಲೆ ಅಳತೆ ಮಾಡಿ ಒಂದು 3 ಲೀಟ್ರ್ ನನಗೆ ಬೆಳಗ್ಗೆ 3 ಲೀಟ್ರ್ ಸಾಯಂಕಾಲ ಮಟ್ಟ ಹಾಲು ಕೊಡ್ತೀವಿ. ಆ 3 ಲೀಟ್ರ್ ಹಾಲು ಕೊಡೋದ್ರಿಂದ ಕರುಗಳು ದಷ್ಟು ಪುಷ್ಟವಾಗಿ ಬೆಳೀತವೆ. ಅದು ಮೊದಲನೇ ತಿಂಗಳಲ್ಲಿ. 2ನೇ ತಿಂಗಳಲ್ಲಿ 2 ಲೀಟ್ರ್ ಕೊಡ್ತೀವಿ. 3ನೇ ತಿಂಗಳಲ್ಲಿ 1 ಲೀಟ್ರ್ ಕೊಡ್ತೀವಿ. ಆ 2 ಲೀಟ್ರ್ ಕೊಡುವಾಗ ನಾವು ಸ್ವಲ್ಪ ಫೀಡು, ಗೋಧಿ ಬೂಸ, ಕಾಕಿಜೋಳದ ಪುಡಿ ಇದೆಲ್ಲದನ್ನು ಮಿಕ್ಸ್ ಮಾಡಿ ಒಂದು 100-105 ಗ್ರಾಮ್ನಷ್ಟು ಸ್ಟಾರ್ಟಿಂಗಿಂದ ಕೊಟ್ಕೊಂಡು ಒಂದು 1/2 KG ತಿನ್ನಂಗೆ ಮಾಡ್ತೀವಿ. ಒಂದು 1/2 KG ತಿನ್ನಂಗೆ ಆದಮೇಲೆ ಅವಕ್ಕೆ ಆ ಹಾಲನ್ನ ಪೂರ್ತಿ ನಿಲ್ಲಿಸ್ತೀವಿ. 3 ತಿಂಗಳಾಗುತ್ತೆ ಅಷ್ಟೇ, 1/2 KG ತಿನ್ನಂಗಾಗತ್ತೆ 3 ತಿಂಗಳಾಗುತ್ತೆ. ಅವ ನಾವು ಪೂರ್ತಿ ಹಾಲು ನಿಲ್ಲಿಸಿ ಮೇವು ತಿಂತವೆ, ಹಿಂಡಿ ಬೂಸ ಜೊತೆಗೆ ಸೈಲೇಜ್ ತಿಂತವೆ, ಒಣಲು ತಿಂತವೆ, ನೀರು ಕುಡಿತವೆ. ಹಸುಗಳು ಸಾಕೋದ್ರಲ್ಲಿ ಭಾಳ ಕ್ಲೀನಿಂಗೆ ಭಾಳ ಮುಖ್ಯ. ಅದು ಸಗಣಿ ತೆಗೆಯೋದಾಗಲಿ, ಮೈ ತೊಳೆಯೋದಾಗಲಿ, ಕೊಟ್ಟಿಗೆ ತೊಳೆಯೋದು ಇವೆಲ್ಲ ಭಾಳ ಅಚ್ಚುಕಟ್ಟಾಗಿರ್ಬೇಕು. ಇಲ್ಲಾಂದರೆ ಏನಾಗುತ್ತೆ, ರೋಗ ರುಜಿನಗಳು ಮತ್ತೆ ಜಾಸ್ತಿ ಆಗ್ತಾ ಹೋಗ್ತವೆ. ಹಾಗಾಗಿ ನಾವು ಪ್ರತಿದಿನ ಹಸುಗಳನ್ನ ಮೈ ತೊಳೆಯೋದು, ಕೊಟ್ಟಿಗೆ ತೊಳೆಯೋದನ್ನೆಲ್ಲ ಪ್ರತಿದಿನ ಮಾಡಬೇಕು. ಆಮೇಲೆ ಮಧ್ಯೆ ಸಗಣಿ ಹಾಕಿದಾಗ ಅದನ್ನು ತೆಗಿಬೇಕು, ಇಲ್ಲಾಂದರೆ ಅವು ಮೈಗೆಲ್ಲ ಸಗಣಿ ಹಚ್ಕೊಂತವೆ. ಹಂಗೆ ಅದನ್ನೆಲ್ಲ ಭಾಳ ನೀಟಾಗಿ ಇಟ್ಕೊಂಡ್ರೆ ಮಾತ್ರ ನಾವು ದನಗಳನ್ನು ಅಚ್ಚುಕಟ್ಟಾಗಿ ಸಾಕ್ಬೋದು. ಹಂಗಾಗಿ ಇದಿಷ್ಟನ್ನ ಮಾಡಲೇಬೇಕು. ಹಸುಗಳಿಗೆ ಸಾಮಾನ್ಯವಾಗಿ ಚಪ್ಪೆ ರೋಗ, ಕಾಲ್ಬಾಯಿ ಜ್ವರ, ಆಮೇಲೆ ಮೆಟ್ರೆಗಟ್ಟೆ ಇವೆಲ್ಲ ಬರುತ್ತೆ. ಇದಕ್ಕೆಲ್ಲ ಒಂದು ವ್ಯಾಕ್ಸಿನೇಷನ್ ಇದೆ. ಇದಕ್ಕೆಲ್ಲ ವ್ಯಾಕ್ಸಿನೇಷನ್ ನಮಗೆ ನಮ್ಮ ಡೈರಿಯವರೇ ಏನು ಮಾಡ್ತಾರೆ, ಎಲ್ಲವಕ್ಕೂ ಬಂದು ವ್ಯಾಕ್ಸಿನೇಷನ್ ಮಾಡೋಗ್ತಾರೆ. ಹಂಗಾಗಿ ಯಾವ ಕಾಯಿಲೆಗಳು ನಮ್ಮ ಹಸುಗಳಿಗೆ ಬರಲ್ಲ, ಬಂದೂ ಇಲ್ಲ ಇದುವರೆಗೆ. ನಾವು ಆ ಕಾಯಿಲೆ ಬಂದರೆ ಹಸುಗಳು ನೋಡೂ ಇಲ್ಲ. ಹಾಗಾಗಿ ನಾವು ಎಚ್ಚರಿಕೆ ತಗೊಂಡು ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸಿದರೆ ಯಾವುದೇ ಕಾಯಿಲೆ ಬರಲ್ಲ. ಆಮೇಲೆ ಇನ್ನು ಜ್ವರ ಬಂದರೆ, ಮೇವು ತಿನ್ನಂಗಾದರೆ ನಮ್ಮ ಡಾಕ್ಟ್ರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೇನು ಮಾತ್ರೆ ಹಾಕ್ಬೇಕು, ಏನೋ ಔಷಧಿ ಹಾಕ್ಬೇಕು. ಅವಾಗ ಆ ಕೂಡಲೇ ಭಾಳ ಲೇಟ್ ಮಾಡಿದಾಗ ಆ ಕೂಡಲೇ ಮಾಡಿದ್ರೆ ಮಾತ್ರ ಬೇಗ ಗುಣಮುಖ ಆಗ್ತವೆ. ಇದರಿಂದ ಯಾವ ತೊಂದರೆನೂ ಆಗಲ್ಲ. ಇನ್ನು ಕೆಚ್ಚಲು ಬಾವು ಬರುತ್ತೆ, ಅದು ನೋಡ್ಕೊಂಡು ಅದಕ್ಕೇನು ಔಷಧಿ ಟ್ರೀಟ್ಮೆಂಟ್ ಕೊಡ್ಬೇಕು ಅದನ್ನು ಕೂಡಲೇ ಮಾಡಬೇಕು. ಒಂದು ದಿವಸ ಲೇಟ್ ಆದರೂ ಕಷ್ಟ. ಹಾಗಾಗಿ ಯಾವುದನ್ನು ಮುತುವರ್ಜಿಯಿಂದ ಮಾಡ್ಬೇಕು ನಾವು. ಇವಕ್ಕೆ ನಾವು ಮೇವು ಅಂತಂದರೆ ಸೈಲೇಜ್ ಮಾಡ್ಕೊಂಡಿದ್ದೀವಿ.
ಮುಸ್ಕಿನ ಜೋಳದ್ದು ಹಾಲುಗಳಾಗಿದ್ದಾಗ ನಾವು ಸೈಲೇಜ್ ಮಾಡ್ಕೊಂಡು ಒಂದು ನಾಲ್ಕು ಗುಂಡಿ ಇದೆ. ನಾಲ್ಕು ಗುಂಡಿಂದ ಒಂದು 120 ಟನ್ವರೆಗೂ ನಮ್ಮ ಹತ್ರ ಒಂದು ಸರಿ ಮಾಡ್ಕೊಳ್ತೀವಿ. ಅದು ಒಂದೊಂದು ಗುಂಡಿನಲ್ಲಿರೋದು ನಮಗೊಂದು 2 ತಿಂಗಳವರೆಗೂ ಬರುತ್ತೆ. ಒಂದು ಹಸುಗೆ ನಾವು ಒಂದು ದಿವಸಕ್ಕೆ 25 ಕೆಜಿಯಷ್ಟು ನಾವು ಸೈಲೇಜ್ ಹಾಕ್ತೀವಿ. ಒಂದು 4-5 ಕೆಜಿಯಷ್ಟು ಒಣಮೇವು ಹಾಕ್ತೀವಿ. ಇದ್ರ ಜೊತೆಗೆ ಕ್ಯಾಟ್ಲ್ ಫೀಡು ಮಿಕ್ಸ್ ಮಾಡಿದ್ದು, ಅಂದರೆ ಮುಸ್ಕಿನ ಜೋಳ, ಗೋಧಿ ಭೂಸ, ಆಮೇಲೆ ಹಿಂಡಿ, ಇವೆಲ್ಲವನ್ನು ಮಿಶ್ರಣ ಮಾಡಿ ನಾವು ಒಂದು 2.5-3 ಕೆಜಿವರೆಗೆ ಒಂದು ಹೊತ್ತಿಗೆ ಕೊಡ್ತೀವಿ. ಅಂದರೆ ಒಂದು 5-6 ಕೆಜಿ ಒಂದು ದಿವಸಕ್ಕೆ ಕೊಡ್ತೀವಿ. ಇಷ್ಟೆಲ್ಲ ಕೊಟ್ಟು ನಾವು ನೀರು ಕುಡಿಯೋಕ್ಕೆಲ್ಲ ಹೊರಗಡೆ ಬಿಡ್ತೀವಿ, ನೀರೆಲ್ಲ ಅವೇ ಕುಡಿತವೆ. ನನ್ನ ಹತ್ರ 4 ಸೈಲೇಜ್ ಗುಂಡಿಗಳಿದ್ದಾವೆ. ಇದು ಒಂದೊಂದು ಸೈಲೇಜ್ ಗುಂಡಿ ನನಗೆ 25-30 ಟನ್ವರೆಗೂ ಮೇವು ಹಿಡಿತವೆ. ಅಂದರೆ ಮುಸ್ಕಿನ ಜೋಳದ್ದು ಹಸಿ ಸೊಪ್ಪೆ, ಅದನ್ನು ನಾವೇನು ಮಾಡ್ತೀವಿ, ಆ ಕಡೆ ನನ್ನ ಹತ್ರ ಒಂದು ಇದಿದೆ, ಚಾಪ್ ಕಟ್ಟರಿದೆ, ಅದ್ರಲ್ಲಿ ಚಾಪ್ ಕಟ್ಟರಲ್ಲಿ ಎಲ್ಲ ಪುಡಿ ಮಾಡಿ ನಾವು ಇದಕ್ಕೆ ತುಂಬ್ತೀವಿ. ಇದಕ್ಕೆ ಸುತ್ತ ಟಾರ್ಪಲ್ ಕೊಟ್ಟು ಸ್ವಲ್ಪನೂ ಗಾಳಿ ಆಡ್ದಂಗೆ ಭಾಳ ನೀಟಾಗಿ ತುಳಿದು ತುಂಬಬೇಕು. ಸ್ವಲ್ಪ ಗಾಳಿ ಆಡಿದ್ರೂ ಕೂಡ ಮೇವು ಒಂದೇ ಕೆಟ್ಟೋಗುತ್ತೆ. ಹಾಗಾಗಿ ನಾವು ಕ್ಲೀನಾಗಿ ತುಳಿದು ಗಾಳಿ ಅದರೊಳಗೆ ಒಂಚೂರು ಇಲ್ಲದಂಗೆ ಹೊರಗೆ ತೆಗೆದು ಕವರ್ ಮಾಡಿ, ಪ್ಲಾಸ್ಟಿಕ್ ಕವರ್ನ, ಈ ಇಟ್ಟಿಗೆಗಳಿದ್ದಾವಲ್ಲ ಈ ಥರ ಇಟ್ಟಿಗೆಗಳು ಹೇರ್ತೀವಿ ನಾವು. ಈ ಇಟ್ಟಿಗೆಗಳು ಫುಲ್ ಕವರ್ ಮಾಡಿದರೆ ವೆಯ್ಟ್ ಬಿದ್ದು ಭಾಳ ನೀಟಾಗಿರುತ್ತೆ, ಮೇವು ಭಾಳ ಚೆನ್ನಾಗಿರುತ್ತೆ. ಇದು ಸೈಲೇಜ್ ಮೇವು ಇದೆಯಲ್ಲ, ಇದು ನೋಡಿ ತೊಟ್ಟಿನಲ್ಲಿದ್ದಾವೆ ಇವು, ಅವು ಭಾಳ ಚೆನ್ನಾಗಿರುತ್ತೆ. ಅದು ಭಾಳ ರುಚಿಕರವಾಗಿರುತ್ತೆ. ನಮಗೆ ಹಸಿಮೇವು ಎಲ್ಲ ಕಾಲದಲ್ಲೂ ಸಿಗಲ್ಲ, ಅಂಥ ಟೈಮಲ್ಲಿ ಇದನ್ನು ಹಾಕೋದ್ರಿಂದ ಹಸುಗಳು ಯಾವುದೇ ಕಾರಣಕ್ಕೂ ಬಡವಾಗಲ್ಲ. ಇದನ್ನು ನಾವು ಕೊಡೋದ್ರಿಂದ ಹಸುಗಳಿಗೆ ಭಾಳ ಒಳ್ಳೆ ಹಾಲು ಕೊಡ್ತವೆ, ಒಳ್ಳೆ ಇದು ಮಾಡ್ತವೆ. ಇದು ಸೊಪ್ಪೆ ಮಾತ್ರ ನಾವು ಹಾಲುಗಳಾಗಿರಬೇಕು, ತುಂಬ ಬಲಿತಿರೋದಾಕಿದ್ರೆ ಅದಕ್ಕೆ ಜೀರ್ಣ ಆಗದಂಗೆ ಗ್ಯಾಸ್ಟ್ರಿಕ್ ಆಗಿ ಹಾಲಲ್ಲಿ ಆಲ್ಕೋಹಾಲ್ ಉತ್ಪಾದನೆ ಆಗಿಬಿಡುತ್ತೆ. ಹಾಗಾಗಿ ನಾವು ಒಳ್ಳೆ ಕ್ವಾಲಿಟಿ ಇರೋ ಸೊಪ್ಪೆನೇ ತಗೊಂಡು ಪುಡಿ ಮಾಡಿ ಹಾಕಬೇಕು. ಇದನ್ನು ನಾವು 1.5 ತಿಂಗಳು ಬಿಟ್ಟು ತೆಗಿತೀವಿ. ಇದು ನಮ್ಮದು ನಾಟಿ ಹಸಿನಲ್ಲಿ ಹುಟ್ಟಿದ ಒಂದು HFS. ಇದು ಇದಕ್ಕೆ ಹೆಚ್ಚು ಕಮ್ಮಿ 18-19 ವರ್ಷ ಆಗಿದೆ. ಇದರ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರ್ಕೊಂಡು ಒಂದು 32 ರಾಸ್ ಆಗಿದ್ದಾವೆ ಈಗ. ಇದರಲ್ಲಿ ಏನು ಮಾಡ್ತೀವಿ ನಾವು, ಮೊಳಕ ಇದ್ದಾಗ ಒಂದು ಜೆರ್ಸಿ ಹಸುಗಳನ್ನ ಇನ್ಸೆಮೇ ಮಾಡಿಸ್ತೀವಿ. ಜೆರ್ಸಿ ಮಾಡಿಸಿದಾಗ ಅದೇನಾಗುತ್ತೆ, ಚಿಕ್ಕ ಕರು ಹುಟ್ಟುತ್ತಾವೆ ಸ್ವಲ್ಪ. ಮೊಳಕ ಇದ್ದಾಗ ಏನಾಗ್ತದೆ, ದೊಡ್ಡ ಕರು ಹುಟ್ಟುಬಿಟ್ರೆ ಹುಟ್ಟೋದು ಕಷ್ಟ ಆಗುತ್ತೆ ಅಂತೇಳಿ ನಾವು ಜೆರ್ಸಿ ಇನ್ಸೆಮೇ ಮಾಡಿಸ್ತೀವಿ. ಸ್ವಲ್ಪ 2ನೇ ಕರುಗೆ 3ನೇ ಕರುಗೆ HF ಇನ್ಸೆಮೇ ಮಾಡಿಸಿದ್ರೆ ಅವು ಸ್ವಲ್ಪ ದೊಡ್ಡ ಕರು ಆದರೂ ಕೂಡ ಕರು ಹಾಕೋಕ್ಕೆ ತೊಂದರೆ ಆಗೋಲ್ಲ. ಇದೇನಪ್ಪ ಒಂಚೂರು ವ್ಯತ್ಯಾಸ ಅಂತಂದರೆ, ಜೆರ್ಸಿ ರಾಸುಗಳು ಸ್ವಲ್ಪ ಚಿಕ್ಕವಿರ್ತವೆ, ಸ್ವಲ್ಪ ರೋಗ ರುಜಿನ ತಡ್ಕೊಳ್ತವೆ. HFSಗಳು ಹಾಲು ಸ್ವಲ್ಪ ಜಾಸ್ತಿ ಕೊಡ್ತವೆ, ಫ್ಯಾಟ್ ಕಮ್ಮಿ ಇರುತ್ತೆ. ಜೆರ್ಸಿನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಫ್ಯಾಟು. ಎರಡು ಹಾಲು ಮಿಕ್ಸ್ ಆದಾಗ ನಮಗೆ SNF ಆಗಲಿ ಫ್ಯಾಟ್ ಆಗಲಿ ಚೆನ್ನಾಗಿ ಬರುತ್ತೆ. ಹಂಗಾಗಿ 2 ಥರದ ಜಾತಿನೂ ಇದ್ದರೆ ಒಳ್ಳೆಯದು. ಹಾಲನ್ನ ಮಿಷಿನಲ್ಲೇ ಹಾಲು ಕರಿತೀವಿ. ಇದು ಒಂದು 6-7 ನಿಮಿಷ ಆಗುತ್ತೆ ಒಂದು ಹಸುದು ಹಾಲು ಕರಿಯೋಕ್ಕೆ. ಆಮೇಲೆ ಇದು ಕರೆಂಟ್ ಇಲ್ಲ ಅಂದರೆ ನಾವು ಡೀಸೆಲ್ ಮಿಷಿನ್ ಆನ್ ಮಾಡ್ಕೊತೀವಿ. ಆದರೂ ಕೂಡ ಕರೆಂಟ್ ಇಲ್ಲದ ಅದ ಕರಿಬೋದು, ಕರೆಂಟ್ ಇದ್ದಾಗ ಕರೆಂಟ್ ಎಲ್ಲ ಕರಿತೀವಿ. 3.5 ಗಂಟೆ ಶುರು ಮಾಡಿದರೆ 5 ಗಂಟೆಗೆ ಮುಗಿಯುತ್ತೆ. 5:30 ನಮಗೆ ಹಾಲಿನ ನಾನು ಬರುತ್ತೆ. 5:30 ಮೇಲೆ ಹಾಲು ತಗೊಂಡು ಹೋಗ್ತಾರೆ ಅವರು. ದನಿನ ಸಗಣಿ ಬೆಳಗ್ಗೆ ತೆಗೆದಿದ್ದೆಲ್ಲ ಇಲ್ಲಿ ಬಂದು ಬೆಳಗ್ಗೆ ಸಂಜೆ 2 ತಿಂದ ಸೇರಿ ಇಲ್ಲಿ ಒಂದು ತಿಪ್ಪಿಗೆ ಹಾಕ್ತೀವಿ. ಅದು ಕನಿಷ್ಠ ಅಂದರೆ ನನಗೆ ಒಂದು 50-60 ಲೋಡ್ ಗೊಬ್ಬರ ಆಗುತ್ತೆ ಒಂದು ವರ್ಷಕ್ಕೆ. ಅದು ಒಂದು ಟ್ರ್ಯಾಕ್ಟರ್ ಲೋಡ್ಗೆ 5-6,000 ರೂಪಾಯಿ ಬೆಲೆ ಇದೆ ಇವತ್ತು ಮಾರ್ಕೆಟ್ನಲ್ಲಿ. ಅದೇ ಲೆಕ್ಕ ಹಾಕಿದ್ರೆ ನನಗೆ ಒಂದು 2.5-3 ಲಕ್ಷದವರೆಗೂ ನನಗೆ ಆದಾಯ ಕೊಟ್ಟಂಗಾಗತ್ತೆ. ಆಮೇಲೆ ಇನ್ನು ಮೈ ತೊಳಿತೀವಲ್ಲ, ಹಸುಗಳು ಮೈ ತೊಳೆದಿದ್ದು ಗಂಜಲ ಒಯ್ದಿದ್ದು ಎಲ್ಲ ಸೇರಿ ಇಲ್ಲೊಂದು ದೊಡ್ಡ ತೊಟ್ಟಿ ಇದೆ, ಅದರಲ್ಲಿ ಸ್ಟಾಕ್ ಆಗುತ್ತೆ. ಅಲ್ಲಿಂದ ಸೋಸ್ಕೊಂಡು ಇನ್ನೊಂದು ತೊಟ್ಟಿ ಬರುತ್ತೆ, ಅದನ್ನು ನಾವು ಪಂಪ್ ಮಾಡ್ತೀವಿ ತೋಟಕ್ಕೆ. ಅಲ್ಲಿ ಗೊಬ್ಬರ ಹಾಕೋದು ತಪ್ಪು, ನಮಗೆ ಇದೆಲ್ಲ ಹೋಗೋದ್ರಿಂದ ನಾವು ಆ ತೋಟಕ್ಕೆ ಯಾವ ಗೊಬ್ಬರನೂ ಹಾಕಲ್ಲ. ಇದರಲ್ಲೇ ನಾನು ಅದಕ್ಕೆ ಬೇಕಾದಷ್ಟು ಗೊಬ್ಬರ ಕೊಟ್ಟಂಗಾಗುತ್ತೆ. ಇದೆಲ್ಲ ಇರೋದ್ರಿಂದ ನನಗೆ ಏನಾಗುತ್ತಪ್ಪ, ತೋಟಕ್ಕೆ ಗೊಬ್ಬರ ಹೊರಗಡೆಯಿಂದ ಕೊಂಡ್ಕೊಳೋದು ಮತ್ತು ಟ್ರಾನ್ಸ್ಪೋರ್ಟಿಂಗ್ ಏರ್ಕೊಂಬರೋದು ಅದೆಲ್ಲ ತಪ್ಪುತ್ತೆ. ಇಲ್ಲಂತೂ ಹೊಸದಾಗಿ ಹೈನುಗಾರಿಕೆ ಮಾಡಬೇಕು ಅಂತಾರೋ, ಕೆಲವು ಕಡೆ ಹೋಗಿ ನೋಡಿ ಹೆಂಗೆ ಮಾಡ್ತಾರೆ, ಯಾವ ಥರ ಕ್ಲೀನ್ ಮಾಡ್ತಾರೆ, ಯಾವ ಥರ ಅವ್ರಿಗೆ ಮೇವು ಹಾಕ್ತಾರೆ, ಯಾವ ಥರ ಹಿಂಡಿ ಇಡ್ತಾರೆ, ಯಾವ ಥರ ಕ್ಲೀನಿಂಗ್ ಮಾಡ್ತಾರೆ, ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ತಿಳ್ಕೊಂಡು ಒಂದು 5-6 ಹಸು ತಂದು ಮೊದಲು ಸಾಕಿ ಅವರು ಅದರಿಂದ ಅನುಭವ ಪಟ್ಕೊಂಡು ಅದನ್ನೇ ಹೆಚ್ಚಿಸ್ಕೊಂಡು ಹೋಗಿ ಒಂದೇ ಸಾರಿ 20-30 ರಾಸು ತಂದು ನಾನು ಜಾಸ್ತಿ ಹಾಲು ಕರಿಬೇಕು, ಜಾಸ್ತಿ ದುಡ್ಡು ಮಾಡಬೇಕು ಅನ್ನೋ ಆಸೆ ಬಿಟ್ಟು ನಾನು ಅಚ್ಚುಕಟ್ಟಾದಾಗೆ ಸಾಕಬೇಕು, ಅಚ್ಚುಕಟ್ಟಾಗಿ ದುಡಿಮೆ ಮಾಡಬೇಕು ಅನ್ನೋದು ಯೋಚನೆ ಮಾಡಿಕೊಂಡು 5-6 ಹಸು ತಂದು ಫಸ್ಟು ಸ್ಟಾರ್ಟಿಂಗ್ ನೋಡಿಕೊಂಡು ಅವ್ರ ಅನುಭವದ ಮೇಲೆ ಅವರು ತಂದುಕೊಂಡು ಹೆಚ್ಚು ಮಾಡ್ಕೊಂಡು ಆಮೇಲೆ ಅವರು ಹೆಚ್ಚು ಮಾಡ್ಕೊಳೋದು ಇದ್ದಿದ್ದೆ. ಹಂಗೆ ಮಾಡಿದರೆ ಭಾಳ ಒಳ್ಳೆಯದು ನನಗೆ ಅನಿಸುತ್ತೆ.